ನನ್ನ ಹೆಸರು ಅಮಿತ್ ರಾಜ್ ಅಂತ. ಮೊನ್ನೆ ಒಂದು ಎನ್ ಜಿ ಫಿಲಂ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ಬ್ರ್ಯಾಂಡೆಡ್ ಭಾಗ್ಯಮ್ಮ ಅಂತ ಒಂದು ಶಾರ್ಟ್ ಮೂವಿ ರಿಲೀಸ್ ಮಾಡಿದ್ವಿ. ಅದರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತಾಯಿ ಬಂದು ಚಿನ್ನನ ಕಸದ ಡಬ್ಬದಲ್ಲಿ ಮುಚ್ಚಿಡೋದಕ್ಕೋಸ್ಕರ ಮುಚ್ಚಿಟ್ಬಿಟ್ಟು ಹೋಗಿರ್ತಾಳೆ. ಹೊರಗಡೆ ಹೋದಾಗ ತಂದೆ ಮಗ ಬಂದು ಅದನ್ನ ಕದೀತಾನೆ, ಒಂದು ಅಭಿಪ್ರಾಯಕ್ಕೆ ಮುಚ್ಚಿಟ್ಟಿರ್ತಾಳೆ. ಆ ತಾಯಿ ಮುಚ್ಚಿಟ್ಟು ಹೋಗಾದ್ಮೇಲೆ ಮಗ ಬಂದು ಬೀರುಲ್ಲಿ ಆ ಚಿನ್ನನ ಕದಿಯಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಯಾರೋ ಕದ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ತಾಯಿ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು, ಅಮ್ಮ ಈ ತರ ಯಾರೋ ಕದ್ಬಿಟ್ಟಿದ್ದಾರೆ. ಅಲ್ಲೊಂದು ಪದ ತಾಯಿ ಹೇಳ್ತಾಳೆ, ಏನಂತ ಹೇಳ್ತಾಳೆ ಅಂದ್ರೆ, ಅದನ್ನ ಎತ್ತಿಡೋ ಜಾಗದಲ್ಲಿ ಎತ್ತಿಟ್ಟಿದೀನಿ, ಮುಚ್ಕೊಂಡು ಫೋನ್ ಇಡಲ್ಲ, ಕೋರ್ಮ ಅಂತ ಒಂದು ಪದ ಬಳಕೆ ಆಗುತ್ತೆ. ಆ ಪದ ಬಳಕೆ ಆದಾಗ ಆ ವಿಡಿಯೋ ರಿಲೀಸ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಇದೊಂದು ಪದ ಸಮಾಜಕ್ಕೆ ಸಂಬಂಧ, ಒಂದು ಒಂದು ಪಂಗಡ ಇದೆ, ಒಂದು ಸಮಾಜ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಜಾತಿ ಇದೆ, ಅದಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತೆ. ಅದು ನಿಜವಾಗ್ಲೂ ಅದೊಂದು ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅಂತ ನಮ್ಗೊಂದು ಅರಿವಿದ್ದಿದ್ರೆ, ತಿಳಿದಿದ್ದಿದ್ರೆ ಖಂಡಿತ ನಾವು ಉಪಯೋಗ ಮಾಡ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಬಂದು ಯಾವುದೇ ಒಂದು ಜಾತಿನ ಹರ್ಟ್ ಮಾಡೋದು ಉದ್ದೇಶ ಆಗಿರ್ಲಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಒಂದು ಹಾರ್ಡ್ ಕಾಪಿ ಏನ್ ಸ್ಕ್ರಿಪ್ಟ್ ಬರ್ಕೊಂಡಿದ್ವಿ, ಅದರಲ್ಲೂ ಕೂಡ ಪದ ಬಳಕೆ ಮಾಡಿರ್ಲಿಲ್ಲ. ಕೊನೆಯಲ್ಲಿ ನಾವು ಶೂಟ್ ಮಾಡುವಂತ ಟೈಮಲ್ಲಿ ಅದೊಂದು ಪದ ಇಂಪ್ರೂವೈಸೇಷನ್ ರೂಪದಲ್ಲಿ ಬಂದು, ಕೊನೆಗೆ ಇನ್ ಕೇಸ್ ನಮ್ಮ ಸುತ್ತಮುತ್ತ ಯಾರಾದ್ರೂ ಇದ್ದು ಕೂಡ ಈ ಪದ ಒಂದು ಜನಾಂಗ ಇದೆ, ನೀವು ಮಾಡ್ತಿರೋ ತಪ್ಪು ಅದು ಜಾತಿಗೊಂದು ಅವಮಾನ ಆಗುತ್ತೆ ಅಥವಾ ಗೌರವ ಸೂಚಿಸಿದಂಗೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಉಪಯೋಗ ಮಾಡ್ತಿರ್ಲಿಲ್ಲ. ಇದೊಂದು ತಪ್ಪು ನಮ್ಮ ಕಡೆ ಆಗೋಗಿದೆ. ಎಲ್ಲಾ ಸಮಾಜದವರು ನಮ್ಮ ಜೊತೆ ಇಡೀ ರಾಜ್ಯಾದ್ಯಂತ ಕರೆ ಮಾಡಿ ಮಾತಾಡಿದ್ದಾರೆ. ಮಾತಾಡಿದವ್ರಿಗೆ ಎಲ್ರಿಗೂ ಉತ್ತರ ಕೊಟ್ಟಿದ್ದೀನಿ, ಈ ತರ ಒಂದು ತಪ್ಪಾಗಿದೆ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಎಲ್ರ ಮುಂದೆ ಕ್ಷಮೆ ಕೇಳ್ತೀನಿ. ಮತ್ತೆ ಇನ್ನೊಂದು ಹೇಳ್ತಾರೆ ಸಮಾಜದವ್ರು ಏನಂತ ಹೇಳ್ತಾರೆ ಅಂದ್ರೆ, ನಾವು ಕೂಡ ನಿಮ್ ವಿಡಿಯೋಸ್ ನೋಡ್ತೀವಿ, ನಿಮ್ಮ ಸಬ್ಸ್ಕ್ರೈಬ್ ಆಗಿದೀವಿ, ನೀವು ಈ ತರ ಮಾಡೋದು ತಪ್ಪು. ಹೌದು, ಖಂಡಿತ ತಪ್ಪಾಗಿದೆ ಸರ್, ಗೊತ್ತಿಲ್ಲ ತಪ್ಪಾಗಿದೆ, ನಮ್ಮನ್ನ ದಯವಿಟ್ಟು ಕ್ಷಮಿಸಿ, ನಾವು ಇನ್ ಮುಂದೆ ಈ ತರ ಮಾಡಲ್ಲ. ಯಾವುದೇ ಒಂದು ಜಾತಿನ ನಾವು ಕೆಳಮಟ್ಟದಲ್ಲಿ ತೋರಿಸೋದು ಅಥವಾ ಅದನ್ನ ನಿಲ್ಸೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ ಅಂತ ಇಡೀ ತಂಡ ಇವತ್ತು ಕ್ಷಮೆ ಕೇಳಬೇಕು ಎಲ್ರಿಗೂ ಅಂತ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದೀವಿ. ದಯವಿಟ್ಟು ಇಡೀ ಕೊರ್ಮ ಸಮಾಜದವ್ರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಅದು ಗೊತ್ತಿಲ್ಲದೆ ಆಗಿರೋ ತಪ್ಪು, ದಯವಿಟ್ಟು ಕ್ಷಮಿಸಿ.